ಹಾಯ್ ಫ್ರೆಂಡ್ಸ್, ಜಿ ಕೆ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲೋ ಫ್ರೆಂಡ್ಸ್, ಇವತ್ತಿನ ಟೆಕ್ನಾಲಜಿ ಎಷ್ಟೇ ಅಡ್ವಾನ್ಸ್ ಆಗಿದ್ದರೂ ಕೆಲವರು ತಮ್ಮ ಆಚಾರ ವಿಚಾರದ ವಿಷಯ ಬಂದಾಗ ಇದೇ ರೀತಿ ಫಾಲೋ ಅಪ್ ಮಾಡಬೇಕು ಅನ್ನೋ ಕೆಲವು ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ. ನಾನು ಹಾಗೇ ಇಲ್ಲಿ ನಿಮಗೆ ತುಂಬ ದಿನದಿಂದ ಲಕ್ಷ್ಮಿ ಐಡಲ್ಗಳು ಸ್ಟ್ಯಾಚು ಬಗ್ಗೆ ಎಲ್ಲ ತೋರಿಸ್ದೆ. ಎಷ್ಟು ಈಸಿಯಾಗಿ ಹಬ್ಬ ಆಚರಣೆ ಮಾಡ್ಬೋದು ಅಷ್ಟು ಈಗ ನಿಮ್ಗೆ ಅನುಕೂಲ ಆಗೋಂಥ ಎಲ್ಲ ಟಿಪ್ಸ್ನ ತೋರಿಸ್ದೆ. ಬಟ್ ಕೆಲವರಂತೂ ನಮಗೆ ಈಸಿಯಾಗಿ ಆಚಾರ ವಿಚಾರನ ಫಾಲೋ ಅಪ್ ಮಾಡಿಕೊಂಡೇ ಆಗೋ ಅಂತ ಈಸಿ ವೇನ ತೋರಿಸಿ ಅಂತಂದರು. ಅದಕ್ಕೆ ನಾನು ಈ ಮೆಥಡ್ನ ನಿಮಗೆ ಯೂಸ್ ಮಾಡಿದ್ದೀನಿ. ನಿಮ್ಮದೇ ಸ್ಯಾರಿ ಸೆಲೆಕ್ಷನ್ನು, ನಿಮ್ಮದೇ ಕಳಸ, ನಿಮ್ಮದೇ ತೆಂಗಿನಕಾಯಿ, ನಿಮ್ಮದೇ ರೀತಿಯಲ್ಲಿ ಹೇಗೆ ನೀವು ಸ್ಯಾರಿ ಡ್ರೇಪ್ ಮಾಡ್ಬೋದು ಅನ್ನೋದಕ್ಕೊಂದು ಈಸಿ ಮೆಥಡ್ ಬಂದಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಐರನ್ ಸ್ಟ್ಯಾಂಡ್ ಫ್ರೆಂಡ್ಸ್. ಇದು ಇದಕ್ಕೆ ನೀವು ನಿಮ್ಮದೇ ರೀತಿಯಲ್ಲಿ ನೀವೇ ಸೆಲೆಕ್ಷನ್ ಮಾಡಿದಂಥ ಚೊಂಬು ಆಗಿರ್ಬೋದು, ಬಿಂದಿಗೆ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಹೇಗೆ ಡ್ರೇಪ್ ಮಾಡ್ಬೋದು ಅನ್ನೋದನ್ನು ತುಂಬ ಈಸಿ ಮೆಥಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನೋಡೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಲಕ್ಷ್ಮಿ ಅಲಂಕಾರದ ಐಟಮ್ಸ್ ಹಾಕಿದ್ಮೇಲೆ ಹ್ಯೂಜ್ ರೆಸ್ಪಾನ್ಸ್ ಬಂದು ತುಂಬ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡಿ, ಡೀಟೇಲ್ ವೀಡಿಯೋ ಮಾಡಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಫೋರ್ಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಮತ್ತೆ ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಈ ಐರನ್ ಸ್ಟ್ಯಾಂಡ್ ಬಗ್ಗೆ ಅಂತೂ ಎಲ್ಲರಿಗೂ ತುಂಬ ಕ್ಯೂರಿಯಾಸಿಟಿ. ಇದನ್ನು ಯೂಸ್ ಮಾಡ್ಕೊಳ್ಳೋ ರೀತಿ ಬಗ್ಗೆ ಅವ್ರಿಗೆ ಸ್ವಲ್ಪ ಡೀಟೇಲಾಗಿ ಹೇಳಿ ಸರ್. ಮೇಡಮ್, ಫಸ್ಟ್ ಈ ಐರನ್ ಸ್ಟ್ಯಾಂಡ್ ಅನ್ನೋದು ಓಲ್ಡ್ ಆಗಿ ಮಾಡಿದ್ದಾರೆ. ಓಕೆ ಸರ್. ಅದರಿಂದ ಏನು ಪ್ರಯೋಜನ ಅಲ್ಲ, ಪಾಪ ಕಷ್ಟಪಟ್ಟು ತಗೊಂಡು ಹೋಗ್ತಾರೆ. ಹೌದು, ರೆಡಿ ಮಾಡಕ್ ಆಗ್ತಾ ಇರಲಿಲ್ಲ. ಹೌದು, ರೀಸೆಂಟ್ಲಿ ಒಂದು ಸ್ಟ್ಯಾಂಡ್ ಹೊಸ. ಆಮೇಲೆ ಸೀರೆ ಉಡ್ಸೋದೇ ಎಲ್ಲ ಲೇಡೀಸ್ಗೆಲ್ಲ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿತ್ತು ಅಲ್ಲ ಸರ್. ಈ ಥರದ್ದೆಲ್ಲ ಬಂದಿದ್ರಿಂದ ಅವ್ರಿಗೆ ತುಂಬ ಈಗ ಈಸಿ ಆಗ್ತಾ ಇದೆ ಎಲ್ಲ. ಓಕೆ, ಹೇಳಿ ಸರ್. ಏನು ಮಾಡಿದ್ವಿ ಅಂದರೆ, ನಾವು ಫಸ್ಟ್ ಸ್ಟ್ಯಾಂಡ್ನ ಒಂದೇ ಥರ ಪೂರ್ತಿ ಮೋಲ್ಡ್ ಮಾಡಿದ್ವಿ. ಹಾಂ, ಓಕೆ. ಈಗ ಆ ಥರ ಮೋಲ್ಡ್ ಇಲ್ಲ, ಈಗ ಸಿಂಗಲ್ ಸಿಂಗಲ್ ಪೀಸ್ ಥರ ಇದೆ. ಓಕೆ ಸರ್. ಈ ಥರ ಪೀಸ್ ಮಾಡುವಾಗ ಓಕೆ ತೆಗೆದುಬಿಟ್ಟು ಈ ಥರ ಫೋರ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೋಬೋದು. ಓ, ಎಲ್ಲ ಸಪ್ರೇಟ್ ಮಾಡಿ ಪಾರ್ಟ್ಸ್ ಎಲ್ಲ ತೊಗೊಂಡು ಹೋಗ್ಬೋದು. ಇದೊಂದು ಕ್ಯಾರಿ ಮಾಡೋಕ್ಕೆ ಮತ್ತೆ ನಾವು ಅದನ್ನು ಸ್ಟೋರ್ ಮಾಡೋಕ್ಕೆ ಎರಡು ತುಂಬ ಈಸಿ ಆಗುತ್ತೆ. ಇನ್ನೊಂದು ಈ ಸರ್ತಿ ಏನು ಮಾಡಿದ್ವಿ ಅಂದರೆ, ಓಕೆ, ಮೂರು ಹೋಲ್ಸ್ ಕೊಟ್ಟಿದ್ದಾರೆ. ಓಕೆ ಸರ್. ಬಿಂದಿಗೆ ಹೈಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಮೂರು ಹೋಲ್ಸಲ್ಲಿ ಅವರು ಬಿಂದಿಗೆ ದೊಡ್ಡದಿದ್ರೆ ಚಂಬಿಡೋರಿಗೆ ಅಥವಾ ಬಿಂದಿಗೆ ಇಡೋರಿಗೆ ಹೇಗೆ ಬೇಕಾದರೂ ಯೂಸ್ ಆಗಲಿ ಅಂತ. ಓಕೆ, ಅದು ಮಾಡಿಬಿಟ್ಟು ಹಾಗೆ ಅದರಿಂದ ಸ್ಯಾರಿ ಕಟ್ಟೋದು ಅದೇ ಯೂಟ್ಯೂಬಲ್ಲೇ ಮಾಡಿದ್ವಿ ನಾವು. ಓಕೆ, ವರಮಹಾಲಕ್ಷ್ಮಿ ರೆಡಿ ಮಾಡೋ ವಿಧಾನ ಅಂತ. ಓಕೆ, ಇದಿಲ್ಲ ಬಟ್ ಅದು ನೋಡಿದ್ರೆ ಈ ಸ್ಟ್ಯಾಂಡ್ ಉಪಯೋಗ ಸ್ಟ್ಯಾಂಡ್ ಹೇಗೆ ಉಪಯೋಗಿಸ್ಬೋದು ಅಂತ ಗೊತ್ತಾಗಿದೆ. ಓಕೆ, ಇದರಿಂದ ಪ್ಲಸ್ ಪಾಯಿಂಟ್ ಏನಂದ್ರೆ ಮೇಡಮ್, ಆಫ್ಟರ್ ಪೂಜೆ ಆಗಿದ ಮೇಲೆ ಪ್ರಿಸರ್ವ್ ಮಾಡೋದು ತುಂಬಾ ಕಷ್ಟ. ಎಲ್ಲೆಲ್ಲ ಮಾಡ್ಬೋದು, ರಸ್ಟ್ ಆಗಿದೆ ಆ ತರ ಬಾತು ಬೇಡ ಅಂತ. ಹೌದು ಹೌದು, ಎಲ್ಲ ಪೀಸ್ ಟು ಪೀಸ್ ಇದೊಂದು ಪೀಸ್ ಆಗಿದೆ. ಹೌದು, ಇದನ್ನು ಕಂಪ್ರೆಸ್ ಮಾಡೋದೊಂದು ಟೋಟಲಿ ಇಷ್ಟೇ. ಇದಕ್ಕೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾ ಇದೀವಿ ನಾವು. ಓಕೆ, ಇದು ಬಹಳ ರೆಸ್ಪಾನ್ಸ್ ಬಂತು, ತುಂಬಾ ಈಸಿಯಾಗಿ ಸ್ಟೋರ್ ಮಾಡ್ಬೋದು, ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದೆ ಇನ್ನೊಂದು ಏನಂದ್ರೆ, ಓಕೆ, ರೆಡಿ ಗೊಂಬೆ ತಗೊಂಡ್ರೆ ಅವ್ರ ಸ್ಯಾರಿ ಉಡ್ಸ್ದಂಗೆ ಸಮಾಧಾನ ಆಗಲ್ಲ. ಹೌದು ಸರ್, ಎಲ್ಲರಿಗೆ ಅವ್ರ ಸ್ಯಾರಿ ಉಡ್ಸ್ಬೇಕಂತ ಒಂದು ಆಸೆ ಇರುತ್ತೆ. ಕರೆಕ್ಟ್. ಅದರಿಂದ ಈ ಸ್ಟ್ಯಾಂಡ್ ಬಹಳ ಹೆಲ್ಪ್ಫುಲ್ ಆಯ್ತು. ಹೌದು, ಇದು ಬಹಳ ರೆಸ್ಪಾನ್ಸ್. ಅವ್ರಿಗೆ ಬೇಕಾದ ಚಂಬನ್ ಯೂಸ್ ಮಾಡಿ, ಅವ್ರಿಗೆ ಬೇಕಾದ ಬಿಂದಿಗೆ ಯೂಸ್ ಮಾಡಿ ಅವ್ರದೇ ಸ್ಯಾರಿನ ಯೂಸ್ ಉಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ಪ್ಫುಲ್ ಆಯ್ತು. ಸೇಲ್ ಸುಮಾರು ನಾವು ಅನ್ಕೊಂಡ್ರೆ 10 times ಆಯ್ತು ಜಾಸ್ತಿ. 10 times ಜಾಸ್ತಿ ಆಗಿದೆ ಇದ್ರ ಸೇಲ್ಸ್. ಹಂಗಂದ್ರೆ ಲೇಡೀಸ್ಗೆಲ್ಲ ಇದು ರೀಚ್ ಆಗಿದೆ. ಖಂಡಿತ ಮೇಡಮ್, ನಿಮ್ ಚಾನಲ್ ಇಂದ ನಮ್ಗೆ ಬಹಳ ರೀಚ್ ಆಗಿದೆ. ಥ್ಯಾಂಕ್ ಯು ಸರ್. ಸುಮಾರು ಜನ ಫೋನ್ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಓಕೆ ಸರ್, ಅದಕ್ಕೆ ಒಂದು ನಂಬರ್ ಇಟ್ಬಿಡಿ ನಾವು ಅಂಗಡಿ ನಂಬರ್. ಹೌದಾ, ನಂಬರ್ ಫೋನ್ ಮಾಡಿ ಮತ್ತೆ ಹೇಳಿದ್ವಿ. ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಫಸ್ಟ್ ಒನ್. ಓಕೆ ಸರ್, ಅಂಗಡಿ ಹೈಲೈಟ್ ಇಸ್ತೀವಿ ವರಮಹಾಲಕ್ಷ್ಮಿ ಅಂದ್ರೆ ಇದೆ ಸ್ಟ್ಯಾಂಡ್. ಇದು ಬಿಟ್ಟರೆ ನೆಕ್ಸ್ಟ್ ಇದೊಂದು ಹೊಸದಾಗಿ ಮಾಡ್ತಿದ್ದೀನಿ. ಓಕೆ, ಇದು ಬಂದು ಆರ್ಚ್ ಅಂತ ಹೊಸದಾಗಿ. ಸರ್, ಇದನ್ನ ಹೇಗೆ ತಗೊಂಡು ಹೋಗ್ಬೋದು, ಅವ್ರು ಹೇಗೆ ಕ್ಯಾರಿ ಮಾಡ್ಬೋದು ಸರ್? ಹಾಂ, ಎರಡು ಪೀಸು ಪ್ಯಾಕ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು. ಯಾವ್ದ್ರಿಂದ ಆಗಿದೆ ಸರ್ ಇದು? ಥರ್ಮೋಕೋಲ್ ಬ್ಯಾಕ್ ಸೈಡ್ ಸಪೋರ್ಟ್. ಓಕೆ, ಫೈಬರ್ ಪೀಸ್ ಒಂದು ಕೊಟ್ಟಿದ್ದಾರೆ. ಫೈಬರ್ ಪೀಸ್ ಇದೆಯಾ? ಫೈಬರ್ ಪೀಸ್ ಬ್ಯಾಕ್ ಸೈಡ್ ಒಂದು ಐರನ್ ಅವ್ರು ಆಡ್ ಕೊಟ್ಟಿದ್ದಾರೆ. ಓಕೆ, ಇದು ಪ್ರಿಸರ್ವ್ ಮಾಡೋದು ತುಂಬಾ ಈಸಿ. ಈಗ ಪೂಜೆ ಆಗಿದ ಮೇಲೆ ನಾವು ಕೊಟ್ಟಿರೋ ಬಾಕ್ಸ್ ಅಲ್ಲಿ ಇಟ್ಟರೆ ಒಂದು 25 years ಆದ್ರೂ ಏನಾಗಲ್ಲ, ಏನೂ ಆಗಲ್ಲ. ಅದನ್ನೇ ನೀಟಾಗಿ ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ನಾವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಸರ್ ಇದು ಡಿಸೈನ್. ಪೀಕಾಕ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಮಿಡ್ಲ್ ಅಲ್ಲಿ ಲೋಟಸ್ ಇದೆ ಅಲ್ಲ, ಸೆಟ್ ಮಾಡಿದ್ರೆ ಔಟ್ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಾದ್ಮೇಲೆ ಬರೀ ಫೇಸ್ಗೆ ಬಹಳ ರೆಸ್ಪಾನ್ಸ್ ಬಂತು. ಹಾ, ಇದರೊಳಗೆ ಮೂರು ವೆರೈಟಿ ಇದೆ ಮೇಡಮ್ ಫೇಸಸ್. ಹೌದು ಸರ್, ತೋರಿಸಿ ನಾ ಮೂರು ಫೇಸಸ್ ಯಾವ ತರ ಅಂತ. ಓಕೆ ಸರ್. ಮೇಡಮ್, ಈ ಸತಿ ಈ ಮುಖವಾಡ ತುಂಬಾ ಫೇಮಸ್ ಆಗ್ತಾ ಇದೆ. ಇದು ಬಂದು 3,750 rupees ಆಗುತ್ತೆ. ಓ, ಈ ಫೇಸು ಎಲ್ಲ ಜುವೆಲ್ರಿ ಎಲ್ಲ ರೆಡಿ ಇದೆ, ಫ್ಲವರ್ಸ್ ರೆಡಿ ಇದೆ. ಇದು ಬಂದು ತುಂಬಾ ಟ್ರೆಡಿಷನಲ್ ಜುವೆಲ್ರಿನ ಯೂಸ್ ಮಾಡಿದಾರಲ್ಲ ಸರ್ ಇದರಲ್ಲಿ. ಆಮೇಲೆ ಇದೊಂದು ಸ್ಪೆಷಾಲಿಟಿ ಏನಂದ್ರೆ, ಇದರ ಬ್ಯಾಕ್ ಸೈಡ್ ತೆಂಗಿನಕಾಯಿ ಕಟ್ಟಬಹುದು. ಓಕೆ ಓಕೆ, ನಾವು ಆರ್ಟಿಫಿಷಿಯಲ್ ಮುಖವಾಡ ಯೂಸ್ ಮಾಡಿದ್ವಿ ಅಂತ ಅವ್ರಿಗೆ ಏನು ಗಿಲ್ಟ್ ಬೇಡ, ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ. ಓಕೆ, ತುಂಬಾ ಚೆನ್ನಾಗಿದೆ ಇದೊಂಥರ. ರೆಸ್ಪಾಂಡ್ ಬಹಳ ಚೆನ್ನಾಗಿದೆ ಸರ್. ಇದಕ್ಕೆ ಮಹಾರಾಷ್ಟ್ರದಿಂದ ಒಂದು ಕಮೆಂಟ್ ಬಂದಿತ್ತು, ಚೆಕ್ ಮಾಡಿದ್ರೆ ಸರ್. ಖಂಡಿತ ಮೇಡಮ್, ಮಹಾರಾಷ್ಟ್ರದಿಂದ ಬೇಕು ಅಂತೇಳಿ. ಹೌದಾ, ತುಂಬಾ ಚೆನ್ನಾಗಿ ಆಚೆ ಊರ್ದು ಬಹಳ ಕಾಂಟ್ಯಾಕ್ಟ್ ಬಂತು. ಹೌದಾ,
ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಸರ್. ಇದೆಲ್ಲ ಟ್ರೆಡಿಷನಲ್ ಜುವೆಲ್ರಿ ಹಾಕಿ ಫೇಸ್ ಮೇಕಪ್ ಅಷ್ಟೇ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಸರ್, ಸರ್ ಇದ್ರ ರೇಟ್ ಸರ್? 3,750. ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ದೀರಾ? ಹೋಲ್ಸೇಲ್ ರೇಟ್ ಅಲ್ಲಿ ಒಂದೇ ರೇಟ್ ಇದೆ. ಹೌದಾ? ಇನ್ನೊಂದು ಇದಕ್ಕೆ ಮುಂಚೆ ನಾವು ಒಂದು 2,200 ಅಂತ ಹೇಳಿದ್ವಿ. ಓಕೆ, ನಿಮ್ಗೆ ವಿಡಿಯೋ ಹಾಕಿದ ಒಂದು ದಿನಕ್ಕೆ ಅದು ಸ್ಮಾಲ್ ಸ್ವಲ್ಪ ಸ್ಮಾಲ್ ಸೈಜ್ ಇತ್ತಲ್ಲ ಸರ್, ಕಮ್ಮಿ ಇದೆ. ಬಟ್ ಎಲ್ಲರೂ ಅದೇ ಕೇಳ್ತಾರೆ 2,200 ಇದೆಯಾ ಅಂತ. ಇದು ಅದೇ ಒಂದೇ ರೇಟ್ ಅನ್ಕೊಂತಾವ್ರೆ, ಅದಕ್ಕೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ರೇಟ್ ಹೇಳ್ತಾ ಇದ್ದೀನಿ. ಓಕೆ, ಇದು 3,750 ರೂಪಾಯಿ ಮೇಡಮ್. ಓಕೆ, ಎಷ್ಟು ಹೋಲ್ಸೇಲ್ ತಗೊಂಡ್ರು ರೇಟ್ ಅಲ್ಲಿ ತಗೊಂಡು ಒಂದೇ? ತುಂಬಾ ದೊಡ್ಡ ಗೊಂಬೆನೆ ರೆಡಿ ಮಾಡ್ಬೋದಲ್ಲ ಸರ್ ಇಲ್ಲಿದೆಯಲ್ಲ ಮೇಡಮ್, ಈ ಸೈಜ್ ಅಲ್ಲಿ ಗೊಂಬೆನ ರೆಡಿ ಮಾಡ್ಬೋದು. ಈಗ ನಾನು ಕೊಟ್ಟರೋ ಸ್ಟ್ಯಾಂಡ್ ಸೇಮ್ ಇದೆ, ತುಂಬಾ ತುಂಬಾ ದೊಡ್ಡದಾಗೆ ಬರುತ್ತೆ. ಇದು ಈಗ ನಾನು ಸ್ಟ್ಯಾಂಡ್ ತೋರಿಸ್ತೀನಲ್ಲ, ಓಕೆ, ಸ್ಟ್ಯಾಂಡ್ ಉಪಯೋಗಿಸಿ ಇದನ್ನು ಉಪಯೋಗಿಸ್ಬೋದು. ಉಪಯೋಗಿಸ್ಬೋದು, ಇದೊಂದು ಮಾಡಲ್, ಇದು ಬಂದು ಫುಲ್ ರೌಂಡ್. ಓಕೆ, ಇದು ತುಂಬಾ ಚೆನ್ನಾಗಿದೆ. ಇದು ಬಂದು 250 ಜಾಸ್ತಿ ಆಗುತ್ತೆ. ಹಾಂ, ಬ್ಯಾಕ್ ಸೈಡ್ ಪೂರ್ತಿ ಈ ತರ ಫುಲ್ ಹ್ಯೂಮನ್ ಹೆಡ್ ಹೆಂಗಿರುತ್ತೆ ಅದೇ ತರ ರೆಡಿ ಮಾಡಿದ್ದಾರೆ. ಇದ್ರ ಜುವೆಲ್ರಿನೂ ತುಂಬಾ ಚೆನ್ನಾಗಿದೆ. ಜುಮ್ಕಾಸ್ ಎಲ್ಲ ಎಷ್ಟು ನಾವೇ ಓನ್ ಆಗಿ ಯೂಸ್ ಮಾಡ್ಬೋದು, ಓನೇ ಓನ್ ಆಗಿ ಯೂಸ್ ಮಾಡ್ಬೋದು ಅನ್ನಷ್ಟು ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ರೆಡಿ ಇದೆ. ಇದು ಬಂದು 4,000 ಆಗುತ್ತೆ ಮೇಡಮ್. 4,000 ರೇಟ್ ಏನಕ್ಕೆ ಸ್ಪೆಸಿಫೈ ಮಾಡ್ತಾ ಇದೆ ಸರ್? ಇದೇನು ಮೆಟಲ್ ಇಂದ ಆಗಿದೆಯಾ ಯಾವ್ದ್ರಿಂದ ಆಗಿದೆ? ಒಂದು ತರ ಫೈಬರ್ ಪೇಸ್, ಫೈಬರ್ ಫೈಬರ್ ಪೇಸ್ ಗೆ ತುಂಬಾ ರಬ್ ಮಾಡಿ ಮನುಷ್ಯರ ಮೇಕಪ್ ಹೇಗೆ ಮಾಡ್ತಾರೋ ಅದೇ ತರ ಮೇಕಪ್ ಮಾಡಿ ಒಡವೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಹಾಳಾಗುತ್ತೆ ಅನ್ನೋ ಯಾವ ಟೆನ್ಷನ್ ಇಲ್ಲ, ಹಾಗಿದ್ರೆ ಬ್ರೋಕ್ ಆಗುತ್ತೆ. ಓಕೆ, ಇದನ್ನ ಒಂದ್ಸಲ ಎತ್ತಿಟ್ಕೊಂಡ್ರೆ ನಾವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು, ಸಪೋಸ್ ಅವ್ರಿಗೆ ಏನಾದರೂ ಟಚ್ ಅಪ್ ಮಾಡ್ಬೇಕಂದ್ರೆ ರೆಡಿ ಮಾಡ್ಕೊಡ್ತಾರೆ. ನಮ್ಗೆ ಯಾರು ಸಪ್ಲೈ ಮಾಡಿದಾರೋ ಅವ್ರು ರೆಡಿ ಮಾಡಿ ಕೊಡ್ತಾರೆ. ಓಕೆ ಸರ್, ಆಗಲ್ಲ ಸಪೋಸ್ ಏನಾದರೂ ಬೈ ಮಿಸ್ಟೇಕ್ ಆದರೂ ಸಹ ಸರ್ವಿಸ್ ಇರುತ್ತೆ. ಇದು ಬಂದು 4,000 ಆಗುತ್ತೆ ಮೇಡಮ್. 4,000. ಓಕೆ, ಇದರವರೆಗೆ ಇನ್ನೊಂದು ಮಾಡಲ್ ಇದೆ. ಓಕೆ, 4,250 ಇದೆ. ಫುಲ್ ರೌಂಡ್ ಮೇಲೆ, ಫುಲ್ ರೌಂಡ್. ಇದ್ರ ಫ್ಲವರ್ ಸ್ಟೈಲ್ ಮಾಡ್ರೆ ತುಂಬಾ ಚೆನ್ನಾಗಿದೆ ಸರ್. ಉತ್ತರ ಕರ್ನಾಟಕದವ್ರು ಜಾಸ್ತಿ ಇಷ್ಟಪಡ್ತಾರೆ. ಹಾ, ಫ್ಲವರ್ ಸ್ಟೈಲ್ ಸ್ವಲ್ಪ ಅಲ್ಲಿಗೆ ಮ್ಯಾಚ್ ಆಗೋ ತರನೇ ಇದೆ. ಮನುಷ್ಯನ ಫೇಸ್ ಹೇಗಿದೆ ಅದೇ ತರ ರೆಡಿ ಇದೆ ಸರ್. ಹೌದು ಸರ್, ತುರ್ಬು ಇದೆ. ಓಕೆ ಸರ್, ತುಂಬಾ ಚೆನ್ನಾಗಿ ರೆಡಿ ಆಗಿದೆ. 2,200 ಹೇಳಿದಲ್ಲ ಮೇಡಮ್, ಆ ಫೇಸ್ ಆದ್ಮೇಲೆ ಈ ಫೇಸ್ ಬಹಳ ಸೇಲ್ ಆಯ್ತು. ಹೌದಾ? ಎಲ್ಲ ಇಷ್ಟಪಡ್ತಾರೆ. ಏನಂದ್ರೆ ನೋಡಿದ ತಕ್ಷಣ ಅಲಂಕಾರ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಆಮೇಲೆ ಮುಖದಲ್ಲಿ ಕಳೆನೂ ತುಂಬಾ ಚೆನ್ನಾಗಿದೆ ಅಲ್ಲ ಸರ್? ಚೆನ್ನಾಗಿದೆ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಯಾವ ಥರ ಐರನ್ ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ನಿಮ್ಮದೇ ರೀತಿ ಸ್ಯಾರಿ ಡ್ರೇಪ್ ಮಾಡಿ ಅದಕ್ಕೆ ಯಾವ ಔಟ್ಲುಕ್ನ ಕೊಟ್ಟು ಯಾವ ಫೇಸ್ನ ವೆರೈಟಿ ಫೇಸ್ನ ನೀವು ಅದಕ್ಕೆ ಹಾಕಿ ನಿಮ್ಮದೇ ಲಕ್ಷ್ಮಿನ ನಿಮ್ಮದೇ ಕ್ರಿಯೇಟಿವಿಟಿಲಿ ಇದು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.